राजधानी बेंगलुरु सरकारी शाले कण्मरे आगे ಒಂದೂವರೆ ಶತಮಾನ ಇತಿಹಾಸ ಇರುವ ಶಾಲೆಯೊಂದು ಇದೀಗ ಅವಸಾನದ ಹಾದಿ ಹಿಡಿದಿದೆ. ನಾಡಿನ ನಿತ್ಯೋತ್ಸವದ ಸಂದೇಶ ಸಾರಿದ ಖ್ಯಾತ ಸಾಹಿತಿಯೊಬ್ಬರು ಓದಿದ ಶಾಲೆ ಇದೀಗ ಪುಂಡರ ಆವಾಸ ಸ್ಥಾನವಾಗಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸಿ, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತ ಹೇಳಿ ಸರ್ಕಾರನು ಹೇಳ್ತಿದೆ, ಜನರು ಹೇಳ್ತಿರಾ, ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡವನ್ನ ಬೆಳೆಸಬೇಕು ಅಂತ ಹೇಳ್ತಿರಾ. ಆದ್ರೆ ಬೆಂಗಳೂರಿನಲ್ಲಿ ಇರುವಂತ ಅಂದ್ರೆ ಹೃದಯ ಭಾಗ ಬೆಂಗಳೂರಿನಲ್ಲಿ ಇರುವಂತ ಸರ್ಕಾರಿ ಶಾಲೆಯ ಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ ಶಿಥಿಲವಾಗಿರೋ ಗೋಡೆಗಳು, ಕಿತ್ತು ಬಂದಿರೋ ಟೈಲ್ಸ್, ಕಳಚಿ ಬಿದ್ದಿರೋ ಮೇಲ್ಛಾವಣಿ, ಇನ್ನೊಂದಕಡೆ ಕೊಠಡಿ ತುಂಬಾ ಬರೀ ಗಲೀಜು. ಇದು ಯಾವುದೋ ಕಸದ ರಾಶಿಯು ಅಥವಾ ಪಾಳು ಬಿದ್ದ ಕಟ್ಟಡವೂ ಅಲ್ಲ. ಇದೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಲಾಲ್ಬಾಗ್ ಬಳಿಯ ದೊಡ್ಡಮಾವಳ್ಳಿಯ 150 ವರ್ಷ ಹಳೆಯದಾದ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಈ ಶಾಲೆಯಲ್ಲಿ ಕೆಎಸ್ ನಿಸಾರ್ ಅಹಮದ್ ಅವರು ಓದಿದ್ದು ಅನ್ನೋದು ಇತಿಹಾಸ. ಒಂದೂವರೆ ಶತಮಾನದ ಈ ಶಾಲೆ ಈಗ ಕುಸಿದು ಬೀಳು ಆತಂಕದಲ್ಲಿದೆ. ಈ ಶಾಲೆಯಲ್ಲಿ ಈಗಲೂ 65 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈ ಶಾಲೆ ಮುಂಭಾಗದಲ್ಲಿ ಉರ್ದು ಶಾಲೆ ಕೂಡ ಇದ್ದು ಇದು ಪುಂಡ ಪೋಕರಿಗಳ ತಾಣವಾಗಿದೆ. ಬೇರೆಯವರೆಲ್ಲ ಬಂದು ಇದರೊಳಗಡೆ ನಮ್ದು ಅಂತ ಬಂದು ಇಲ್ಲಿ ಕನ್ನಡ ಮಕ್ಕಳಿಗೆ ಇರಕ್ಕೆ ಜಾಗ ಕೊಡದೆ ಎಲ್ಲ ತುಂಬಾ ಗಲಾಟೆಗಳು ನಡೆದಿದೆ ಸರ್. ಆದ್ರೆ ಇಲ್ಲಿನ ಶಿಕ್ಷಕಿ ಆದ ಗೌರಮ್ಮ ಅವರು ಸ್ವಲ್ಪ ಹೋರಾಟ ಮಾಡಿ ಕನ್ನಡ ಸ್ಕೂಲ್ ಅಂತ ಶಾಲೆ ಅಂತ ಉಳಿಸ್ಕೊಂಡಿದ್ದಾರೆ. ಆದ್ರೆ ಶಾಲೆ ಅಂದ್ರೆ ಒಂದು ಆಟ ಆಡಕ್ಕೆ ಒಂದು ಗ್ರೌಂಡ್ ಇಲ್ಲ, ಇಲ್ಲಿ ಒಂದು ಮೂಲಭೂತ ಸೌಕರ್ಯ ಅಂತೂ ಏನೂ ಇಲ್ಲ. ಶಾಲೆನೂ ಅಲ್ಲೇ, ವಸತಿನೂ ಇಲ್ಲ, ಎಲ್ಲ ನಡೀತಾ ಇದೆ. ಸ್ವಲ್ಪ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಗಮನ ಕೊಡ್ಬೇಕು ಸರ್. ಶಾಲೆಯ ಅವ್ಯವಸ್ಥೆ ಬಗ್ಗೆ ಹಲವು ಬಾರಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ರಾಜಧಾನಿಯಲ್ಲೇ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಶಾಲೆಗಳಿಗೆ ಫ್ರೀ ಕರೆಂಟ್ ಕೊಡೋ ಘೋಷಣೆ ಮಾಡಿರೋ ಸಿಎಂ ಶಾಲೆಯೇ ಕುಸಿದು ಬೀಳೋ ಆತಂಕದಲ್ಲಿರೋದನ್ನ ಸರಿಪಡಿಸಬೇಕಾಗಿದೆ. ಈ ಒಂದು ಶಾಲೆಗಳಲ್ಲಿ ಅನುದಾನದ ಜೊತೆಗೆ ಯೋಜನೆಗಳು ಕೂಡ ಬೇಕಾಗಿದೆ ಅನ್ನುವಂತಹ ಮಾತನ್ನ ಮುಖ್ಯ ಶಿಕ್ಷಕರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಶಿಕ್ಷಣ ಇಲಾಖೆ ಎಚ್ಚೆತ್ತು, ಸರ್ಕಾರ ಎಚ್ಚೆತ್ತು, ಈ ಒಂದು ಶಾಲೆಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18, ಬೆಂಗಳೂರು.